ಕಮ್ಮಿ ಸಂಬಳ ಕೊಡ್ತಾರೆ, ಅಷ್ಟೊಂದು ಮಾರ್ಕ್ಸ್ ಇಲ್ಲದೆ ಇರ್ಬೋದು, ಬಟ್ ಬೆಸ್ಟ್ ಎಜುಕೇಷನ್ ಕೊಡ್ತಾ ಇದ್ದಾರೆ. ನೋಡಿ, ಎಲ್ಲ ತಕಡಿ ಉಲ್ಟಾ ಆಗೋಗ್ಬಿಟ್ಟಿದೆ, ಸಂಬಂಧನೇ ಇಲ್ಲ. ಸೊ ಅದನ್ನು ತರಬೇಕು ಅಂತ ಹೇಳಿದರೆ ನಮ್ಮ ಒಳ್ಳೆ ಟೀಚರ್ಸ್ನ ಫುಲ್ ಥ್ರಸ್ಟಾಗಿ ಉಪಯೋಗ ಮಾಡ್ಕೊಳ್ಬೇಕು. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದಕ್ಕೆ ಮಕ್ಕಳು ಬೇಕು. ಇದು ಹೆಂಗೆ ಅಂತ ಹೇಳಿ, ಕಾರನ್ನ ತಂದ್ಬಿಟ್ಟು ನಿಲ್ಸೋದಲ್ಲ, ಕಾರನ್ನ ಓಡಿಸ್ಬೇಕು. ಕಾರನ್ನ ಓಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ತೂಕಿಡುತ್ತೆ. ನಮ್ಮ ಟೀಚರ್ಸ್ ನಾವೇ ತೂಕಿಡಿಸ್ಬಿಟ್ರೆ ಹೆಂಗ್ರಿ, ಇಬ್ಬರಿಬ್ರು ಮಕ್ಕಳನ್ನ ಕೊಟ್ಟರು. ಅದಕ್ಕೆ ಅವ್ರನ್ನ ಫುಲ್ ಫ್ರೆಂಡ್ಸ್ ಆಗಿ ಮಕ್ಕಳಿಗೆ ಕೊಡ್ಬೇಕು. ದೇ ಶುಡ್ ಎಂಜಾಯ್ ಟೀಚಿಂಗ್. ಟೀಚಿಂಗ್ ಅಂದ್ರೆ ಇಟ್ ಶುಡ್ ಬಿ ಖುಷಿ ಆಗ್ಬೇಕು. ನಾವ್ ಹೆಂಗ್ ದೇವ್ರ ಪೂಜೆ ಮಾಡ್ತೀವಿ, ದೊಡ್ಡವ್ರ ಪೂಜೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ. ಮಾತ್ ಹೇಳ್ಬೇಕಾದ್ರು ನನ್ ಕಣ್ ಮುಂದೆ ನಮ್ಮೂರ್ ಶಾಲೆಗಳು, ನಮ್ಮೂರ ಮುಂದೆ ಬರ್ತಾರೆ, ಈ ಬದಲಾವಣೆ ಆಗತ್ತೆ, ಈ ಬದಲಾವಣೆ ಆಗತ್ತೆ ಅಂತ. ಒಂದು ವಿಷಯ, ಇಡೀ ಕರ್ನಾಟಕದ ಭವಿಷ್ಯದ ವಿದ್ಯಾರ್ಥಿಗಳನ್ನ ಅಂದ್ರೆ ಭವಿಷ್ಯದ ಪ್ರಜೆಗಳನ್ನ ರೂಪಿಸೋದು ಈ ಶಾಲೆಗಳು. ಅದು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಅನ್ನೋದಕ್ಕಿಂತ ಅಚೀವ್ ಮಾಡಬೇಕು, ಅದನ್ನು ಸರಿಪಡಿಸ್ಬೇಕು ಅಂತ ಹೊರಟಿದ್ದೀರಿ. ಸವಾಲುಗಳು ಬಂದಾಗ ಸವಾಲುಗಳೇನು ಅಂತ ಹೇಳಿದ್ರಿ, ಫಿನಾನ್ಸ್ ಅರೇಂಜ್ ಮಾಡ್ಕೋತಾ ಇದ್ದೀರಿ. ಐ ಗಾಟ್ 53,000 ಶಾರ್ಟೇಜ್ ಆಫ್ ಟೀಚರ್ಸ್, 53,000 ಟೀಚರ್ ಶಾರ್ಟೇಜ್ ಇದೆ. ಅದಕ್ಕೆ ಅದನ್ನ 43,000 ಅತಿಥಿ ಶಿಕ್ಷಕರನ್ನು ತಗೊಂಡಿದ್ದೀನಿ. ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಬಟ್ ಪಾಪ ಅತಿಥಿ ಶಿಕ್ಷಕರು ಏನಾಗಿದೆ, ಕಮ್ಮಿ ಸ್ಯಾಲ್ರಿಗೆ ಬರೀ 10,000 ಕೊಡ್ತೀವಿ, ಅದಕ್ಕೇನೆ ಪರವಾಗಿಲ್ಲ, ಬುದ್ಧಿವಂತರು ಇನ್ನೇನು ನಮ್ಮ ಮಕ್ಕಳಲ್ಲ ಅಂಥೇಳಿ ಅದೊಂದು ರೂಲ್ಸ್ ಇದೆ. ಅದರೊಳಗೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳನ್ನ. ಬಟ್ ದಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಪರ್ಮನೆಂಟ್ ಟೀಚರ್ಸೇ ಪರ್ಮನೆಂಟ್ ಸೊಲ್ಯೂಷನ್. ಅದಕ್ಕೆ ಆಗುತ್ತೆ, ಈಗ 13,000 ಜನರು ಕೋಟದ ಒಂದು ತೊಡಕಿದೆ, ಈಗ ಜಡ್ಜ್ಮೆಂಟಿಗೆ ಕಾಯ್ತಾ ಇದ್ದೀನಿ, ಅದು ಬಂದರೆ 13,000 ಬರುತ್ತೆ. ಸೊ ಸ್ಟ್ರೇಟ್ ನೇಮಕಾತಿ ಅದಕ್ಕೆ 40,000 ಬರುತ್ತೆ. ಅದಾದ್ಮೇಲೆ ಮೊನ್ನೆ ಸಿದ್ದರಾಮಯ್ಯವ್ರಿಗೆ ನಿನ್ನೆ ಕ್ಯಾಬಿನೆಟಲ್ಲೂ ಕೂಡ ಸ್ವಲ್ಪ ಇದ್ರ ಚರ್ಚೆ ಮಾಡಿದೆ. ಮೊನ್ನೆ ಏನಾಯ್ತು, ಒಂದು ಇತಿಹಾಸದಲ್ಲಿ 32,000 ಜನರು ಟೀಚರ್ಸ್ ಟ್ರಾನ್ಸ್ಫರ್ ತಗೊಳ್ಳೋ ಯೋಗ ಕೊಟ್ಬಿಟ್ಟೆ. ಓಕೆ, ಅವ್ರ ಜೀವನದಲ್ಲಿ 20-30 ವರ್ಷ ಅವ್ರ ಹಳ್ಳಿಗೆ ಹೋಗಿರಲಿಲ್ಲ, ಅವ್ರ ಹಳ್ಳಿ ಅಕ್ಕಪಕ್ಕ ಕೆಲಸನೇ ಸಿಕ್ಕಿರಲಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರು. ಅದನ್ನ ಕೊಟ್ಟೆ. ಈಗ ಅದೇನಾಗ್ಬಿಡ್ತು, ಈ ರಾಯಚೂರು ಮತ್ತು ಯಾದಗಿರಿ ಇಂಥ ಜಾಗದಲ್ಲಿ ಕೆಲವು ಪ್ಲೇಸಸ್ಸಲ್ಲಿ, ಇನ್ಕ್ಲೂಡಿಂಗ್ ಪಾಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತಗೊಂಬಿಟ್ರು ಶಿಫ್ಟ್, ಅಲ್ಲಿ ಯಾರು ಬರೋರು ಇರಲಿಲ್ಲ, ಕೊರತೆ ಬಿದ್ದುಬಿಡ್ತು. ಬಟ್ ಆ ಕೊರತೆ ನೀಗಿಸಿದ್ದೀನಿ. ಅತಿ ಶಿಕ್ಷಕರು ಅವರು ನನಗೆ ಪರ್ಮನೆಂಟ್ ಟೀಚರ್ಸ್ ಬೇಕು, ನಾನು ರಿಲೀವ್ ಮಾಡಲ್ಲ ಅಂತ. ಕೊನೆ ನಿನ್ನೆ ಎಲ್ಲ ಮಂತ್ರಿಗಳು ಎಲ್ಲ ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನಾನು 130 ದಿವಸ ಆಗಿದೆ ಬಂದು, ಈ ಥರ ನನಗೆ ಮತ್ತೆ ತೊಂದರೆ ಕೊಡಬೇಡಿ, ತೊಂದರೆಗಳಲ್ಲಿ ನಾವೇ ತೊಂದರೆ ಕ್ರಿಯೇಟ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ, ಇದೊಂದು ಸತಿ ಟೈಮ್ ಕೊಡಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಈ ಥರ ತೊಂದರೆ ಆಗದೆ ಇರೋ ರೀತಿಯಲ್ಲಿ. ಇವಾಗ ನಾನೆಲ್ಲ ಮಾಡಿದ್ದಿದ್ದು ತೊಂದರೆ ನನ್ನ ಪ್ರೀವಿಯಸ್ ಅವರು, ನಾನು ಬ್ಲೇಮ್ ಮಾಡಲ್ಲ, ಬಟ್ ಈ ಥರ ಕೊಟ್ಟಿದ್ದಾರೆ, ನನಗೆ ಟಾರ್ಗೆಟ್ ಕೊಟ್ಟಿದ್ದೀರಿ, ನಾನು ಮಾಡ್ತೀನಿ, ನಾನು ಮಾಡೋದಕ್ಕೆ ನೀವು ಸಹಕಾರ ಮಾಡಲಿಲ್ಲ ಅಂದರೆ ಪ್ಲೀಸ್ ಎಲ್ಲರನ್ನು ರಿಲೀವ್ ಮಾಡಿ ಅಂಥೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನು ರಿಲೀವ್ ಮಾಡಿದರು. 30,000 ರಿಲೀವ್ ಆದರು, ಇನ್ನು 4,000 ಜನರು ಟೀಚರ್ಸ್ ರಿಲೀವ್ ಆಗಿರಲಿಲ್ಲ. ಆ 4,000 ಜನರು ರಿಲೀವ್ ಆಗಲಿಲ್ಲ ಅಂದರೆ ಅವ್ರು ಎಲ್ಲಿ ಹೋಗಿ ಕೆಲಸಕ್ಕೆ ಸೇರಬೇಕು, ಎಲ್ಲಿ ಟ್ರಾನ್ಸ್ಫರ್ ತಗೋ, ಅಲ್ಲಿ ಹೋಗಲಿಲ್ಲ ಅಂದರೆ ಇವ್ರಿಗೆ ಸಂಬಳ ಆಗಲ್ಲ. ದಸರಾ ಬೇರೆ ಬರ್ತಾ ಇದೆ, ಮಕ್ಕಳಿಗೆ ಬಟ್ಟೆ ಕೊಡಿಸ್ಬೇಕು. ಅದಕ್ಕೆ ನಿನ್ನೆ ಅದನ್ನೆಲ್ಲ ತೊಗೊಂಡು ಸೇರಿಸಿ, ದಸರಾ ಇದೆ, ಎಲ್ಲರೂ ಬೈತಾರೆ, ಕೋರ್ಟ್ ಗೀಟಿಗೆ ಹೋದ್ರೆ ಮತ್ತೆ ತೊಂದರೆ ಆಗುತ್ತೆ, ದಯವಿಟ್ಟು ಮಾಡಿ ಎಂದು ಬೆಳಗ್ಗೆ ಸಿದ್ದರಾಮಯ್ಯ ಸಾಹೇಬರಿಂದ ಒಂದು ನೋಟು ಹೋಯಿತು. ಅದಕ್ಕೆ ಕನೆಕ್ಟೆಡ್ ನೋಟ್ ನಂದು ಹೋಗಬೇಕಾಯಿತು. ಅದನ್ನು ಫಸ್ಟ್ ನಾನು IIM ಅಲ್ಲಿ ಇದ್ದೆ, ಯಾವುದೋ ಒಂದು ಒಂದು ಫಂಕ್ಷನಲ್ಲಿ, ಅಲ್ಲೇ ತರಿಸಿ ಅಲ್ಲೇ ಲೆಟ್ರ್ ಮಾಡಿ ಅಲ್ಲೇ ಕಳಿಸ್ಬಿಟ್ಟೆ. ಈಗೆಲ್ಲರೂ ಕೂಡ ಅವರವ್ರ ಇದಕ್ಕೆ ಹೋಗ್ತಾರೆ. ಬಟ್ ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಅವರಿಗೆ ಅತಿ ಶಿಕ್ಷಕರು, ನೆಕ್ಸ್ಟ್ ಈ 13,000 ಬಂದವ್ರನ್ನ ಎಲ್ಲಿ ಶಿಫ್ಟ್ ಆಗಿದ್ದಾರೆ ಅಲ್ಲಿಗೆ ಹೆಚ್ಚು ಶಿಕ್ಷಕರನ್ನು ಕೊಡೋದು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು 12ನೇ ತಾರೀಕು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ, ನನ್ನ ಇಲಾಖೆಯ ಬ್ರೀಫಿಂಗ್ ಇದೆ, ಅದರಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಮತ್ತೆ ತಗೊಳ್ಳೋದಕ್ಕೆ, ಅಂದರೆ ಪರ್ಮನೆಂಟ್ ಟೀಚರ್ಸ್ನ ತಗೊಳ್ಳೋದು. ಮತ್ತು ಕಾನೂನು ತುಂಬ ಬೇರೆ ಬೇರೆ ರೀತಿಯಲ್ಲಿ ಇದೆ, ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಇನ್ನೂ 1 ದಿವಸ ಬೇಕಾಗುತ್ತೆ. ನನಗೆ ಗೊತ್ತಿರೋದು ಡಿಸ್ಕಸ್ ಮಾಡೋಕ್ಕೆ 1 ದಿವಸ ಬೇಕು, ಗೊತ್ತಿಲ್ಲದೆ ಇರೋದು ಇನ್ನೇನು ಒಂದು 10 ದಿವಸ ಬೇಕಾಗುತ್ತೆ, ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ಒಂದು ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಕೆಲವು ದೃಢವಾದ ಡಿಸಿಷನ್ಸ್ ತಗೋಬೇಕು, ಸ್ವಲ್ಪ ಗಟ್ಸ್ ಬೇಕು, ಅದನ್ನು ಮುಂದಿನ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವ್ರ ಸಹಾಯ ಮಾರ್ಗದರ್ಶನವನ್ನು ಕೂಡ ಕೇಳಿದ್ದೀನಿ. ಶಿಕ್ಷಣ ಸಚಿವರಾಗಿ ನಿಮ್ಗೆ ಬಂದೇನು ಅಂತಂದರೆ, ವಿದೇಶದ ಶಿಕ್ಷಣ ವ್ಯವಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ.